ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಬನಾನಾ ಬನ್ಸ್ ಹೇಗೆ ಮಾಡುತ್ತೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡುತ್ತೆ ನೋಡೋಣ. ಬನಾನಾ ಬನ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಮೊದಲು ನಾನು ಅರ್ಧ ಕಪ್ಪಿನಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ಹಾಗೆ 3 ಟೇಬಲ್ ಚಮಚ ಸಕ್ಕರೆ, ಹಾಗೆ 1 ಟೀ ಚಮಚದಷ್ಟು ಸೋಡಾ, ಅಡುಗೆ ಸೋಡಾ, ಹಾಗೆ ರುಚಿಗೆ ತಕ್ಕನಷ್ಟು ಉಪ್ಪು. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಶುಗರ್ ಚೆನ್ನಾಗಿ ಕರಗ್ಬಿಟ್ಟು ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ನಿಮಗೆ ಬಬಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಂದು ಒಟ್ಟು ಶುಗರ್ ಚೆನ್ನಾಗಿ ಕರಗ್ಬೇಕಿಲ್ಲಿ. ನೋಡಿ, ನಿಮ್ಗೆ ಕಾಣ್ತಾ ಇದೆ ಅಲ್ಲ, ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೋಡಾ ಹಾಕಿದ್ರಿಂದ ಅದು ರಿಯಾಕ್ಟ್ ಆಗುತ್ತೆ. ಅದು ಈಗ ನೋಡಿ, ನೀಟಾಗಿ ಎಲ್ಲ ಶುಗರ್ ಎಲ್ಲ ಕ್ಲೀನಾಗಿ ಕರಗಿದೆ. ಇಲ್ಲಿ ನಾನು 3 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಈ ಸೈಜಿಂದ 3 ತೊಗೊಂಡಿದ್ದೀನಿ. ಸ್ವಲ್ಪ ಆದಷ್ಟು ಹಣ್ಣಾಗಿರಬೇಕು. ಈ 3 ಬಾಳೆಹಣ್ಣೀಗ ಸ್ವಲ್ಪ ಸ್ಮಾಶ್ ಮಾಡ್ಕೊಳ್ತೀನಿ. 4 ತೊಗೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಂಡು ಸಾಕಾಗುತ್ತೆ. ಇಲ್ಲಿ ನಾನು ಎಲ್ಲ ಬಾಳೆಹಣ್ಣುಗಳನ್ನ ಸ್ಮಾಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ. ಮೊಸರು ಜೊತೆ ಮಾಡ್ಕೊಳ್ಬೋದು. ಈ ಥರ ಬೇರೆ ಪ್ಲೇಟರ್ಸ್ ಅನ್ನು ಮಾಡ್ಕೊಂಡು ಹಾಕ್ಕೊಳ್ಬೋದು. ಈಗ ಸ್ಮ್ಯಾಶ್ ಮಾಡಿರೋಂಥ ಬನಾನನ್ನು ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿರೋಂಥ ಬಾಳೆಹಣ್ಣೆಲ್ಲ ಹಾಕ್ಕೊಂಡ್ಮೇಲೆ ಜೀರಿಗೆ ಸುಮಾರಾಗಿ ಒಂದು ದೊಡ್ಡ ಚಮಚದಷ್ಟು ಹಾಕ್ಕೊಳ್ತೀವಿ. 1 ಟೇಬಲ್ ಚಮಚದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಮಿಶ್ರಣ ರೆಡಿ ಆಗಿದೆ. ಇದಕ್ಕೀಗ ನಾನು ಇದನ್ನ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಮಾಮೂಲು ಚಪಾತಿಗೆ ಹೋಲ್ ವೀಟ್ ಫ್ಲಾರ್ ತಗೊಳ್ತೀವಲ್ಲ, ಅದರಿಂದ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಬೋದು. ಸೊ ಗೋಧಿ ಹಿಟ್ಟಲ್ಲೂ ಅದೇ ರೀತಿ ಬರುತ್ತೆ, ಚೆನ್ನಾಗೇ ಇರುತ್ತೆ, ರುಚಿ ಚೆನ್ನಾಗೇ ಇರುತ್ತೆ. ಸೊ ಒಂದೇ ಸಲ ಗೋಧಿ ಹಿಟ್ಟು ಹಾಕೊಳ್ಳೋದು ಬೇಡ, ನೋಡಿಕೊಂಡು ಎಷ್ಟಾಗುತ್ತೆ ಅಂತಲೇ ನಾನು ಹೇಳ್ತೀನಿ. ಈಗ ಫಸ್ಟ್ 1 ಕಪ್ ಹಾಕೊಳ್ತೀನಿ, 1-2 ಕಪ್ ಫಸ್ಟ್ ಕಲ್ದು ಹಾಕೊಳ್ತೀನಿ. ನಂತರ ನೋಡಿಕೊಂಡು ಹಾಕೊಳ್ತಾ ಹೋಗ್ತೀವಿ. ಇಲ್ಲಿ ನೀರು ಪುನಃ ನಾವೇನು ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಒಂದೇ ಸಲ ಹಾಕೊಳ್ಳೋದು ಬೇಡ. ಸೊ ನೋಡ್ಕೊಳ್ತಾ ಹಾಕೊಳ್ಳೋಣ. ಇನ್ನೊಂದು ಕಪ್ಪಿನಷ್ಟು ಹಾಕೊಳ್ತೀನಿ. 3 ಕಪ್ ಹಾಕಿದ್ದೀನಿ. ಸೊ ನೋಡಿ, ತುಂಬಾ ತೆಳು ಇದೆ ಅಂದರೆ ಮಾತ್ರ ಪುನಃ ಹಾಕೊಳ್ತೀನಿ. ಒಂದೇ ಸಲ ಹಾಕೋಬಿಟ್ರೆ ಒಂದೇ ಗೊತ್ತಾಗೋದಿಲ್ಲ ನಮಗೆ, ತಿರ್ಗಾ ನೀರೆಲ್ಲ ಹಾಕೊಳ್ಬೇಕಾಗತ್ತೆ. ಇಲ್ಲಿ ನೀರು ಬೇಡ, ಆದ್ರಿಂದ ನಿಧಾನಕ್ಕೆ ನೋಡ್ಕೊಳ್ತಾ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಇನ್ನ ಹಸಿ ಇನ್ನ ತೆಳು ಇದೆ. ಸೊ ಇದನ್ನ ನೋಡಿ, ಇದು ಸ್ವಲ್ಪ ಇನ್ನ ಸ್ವಲ್ಪ ಸ್ಟಿಕ್ಕಿ ಆಗಿದೆ. ಇನ್ನೊಂದು 1/2 ಕಪ್ಪಿನಷ್ಟು ಹಾಕೊಳ್ತೀನಿ. ಆಲ್ಮೋಸ್ಟ್ ನನಗೆ 3-3.5 ಕಪ್ಪಿನಷ್ಟು ನಡೆಸಿದೆ. ನನಗೆ ತುಂಬ ಸ್ಟಿಫ್ ಡೋ ಅಲ್ಲ, ಇಲ್ಲಿ ಸ್ವಲ್ಪ ಸ್ಟಿಕ್ಕಿ ಡೋನೇ ಮಾಡೋದ್ರಿಂದ. ಸೊ ನೋಡ್ಕೊಳ್ತಾ ಹಾಕೊಳ್ತಿದ್ದೀನಿ ನಾನು ಹಿಟ್ಟನ್ನ. ನಾವು ನಾರ್ಮಲಿ ಚಪಾತಿಗೆಲ್ಲ ಮಾಡ್ತೀವಲ್ಲ, ಆ ಥರ ಸ್ಟಿಫ್ ಡೋ ಮಾಡ್ತಾ ಇಲ್ಲ, ಕಲಿಸ್ಕೊಳ್ತಾ ಇಲ್ಲ. ನಿಮ್ಗೆ ಕಾಣ್ತಿದೆ ಅಲ್ಲ, ತುಂಬ ಸ್ಟಿಫ್ ಡೋ ಅಲ್ಲ, ಇದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ನಾರ್ಮಲಿ ನಾವು ಚಪಾತಿಗೆಲ್ಲ ಮಾಡ್ತೀವಲ್ಲ ಆ ರೀತಿ ಇಲ್ಲ. ಈ ರೀತಿ ಕಲಿಸ್ಕೊಂಡ್ಮೇಲೆ 1-2 ಚಮಚದಷ್ಟು ಎಣ್ಣೆ ಹಾಕೊಳ್ತೀವಿ ಸ್ವಲ್ಪ. ಸೊ ನೀಟ ಒಂದ್ಸಲ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಂಡು ಎಲ್ಲ ಸೈಡ್ ಎಣ್ಣೆನ ನೀಟ ಈ ಥರ ಅಪ್ಲೈ ಮಾಡ್ಬೇಡ ಇಟ್ಟ ಮೇಲೆ. ಈಗ ಈ ರೀತಿ ಕ್ಲೀನಾಗೆಲ್ಲ ಆಯಿಲ್ ಎಲ್ಲ ಅಪ್ಲೈ ಮಾಡಿ ನಾರ್ಮಲಿ ಇದನ್ನ ಬೆಳಗ್ಗೆ ಕಲಿಸ್ಬಿಟ್ಟು ರಾತ್ರಿ ಮಾಡ್ಕೊಳ್ಬೋದು. ನಾವು ನಾರ್ಮಲಿ 7-8 ಗಂಟೆ ಕಾಲ ಫರ್ಮೆಂಟೇಷನ್ ಇಡಬೇಕಾಗತ್ತೆ, ಅಥವಾ ನೀವು ರಾತ್ರಿ ಕಲಿಸ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು. ಇದು ನಾರ್ಮಲಿ ಈಗ ನಾವು ಈ ರೀತಿ ಕಲಿಸಿದೀವಲ್ಲ, ಸ್ವಲ್ಪ ದಪ್ಪ ಆಗುತ್ತೆ, ದೊಡ್ಡದಾಗುತ್ತೆ ಸೈಜು. 7-8 ಗಂಟೆ ಅಂದರೆ 7-8 ಗಂಟೆ ಕಾಲನೇ ಇಡಬೇಡಿ, ಅದು ಉಬ್ಬಿದ ಮೇಲೇ ಮಾಡ್ಕೊಳ್ಳಿ. ಸೊ ಇದನ್ನು ನಾನೀಗ ಫರ್ಮೆಂಟೇಷನ್ಗೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಬನಾನಾ ಬನ್ಸ್ಗೆ ಹಿಟ್ಟು ಕಲಿಸಿಟ್ಟಿದ್ನಲ್ಲ, ಸುಮಾರು ನಾನು 9-10 ಗಂಟೆಗಳ ಕಾಲ ಇದು ಫರ್ಮೆಂಟೇಷನ್ಗೆ ಇಟ್ಟಿದೆ. ಸೊ ನೋಡಿ, ಸ್ವಲ್ಪ ದಪ್ಪ ಆಗಿದೆ, ನಿಮ್ಗೆ ಗೊತ್ತಾಗುತ್ತೆ, ಅದು ನೀವು ಕಲಿಸ್ದಾಗ ಎಷ್ಟಿರೋದು ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಈಗ ಸ್ವಲ್ಪ ದಪ್ಪನಾಗಿ ತಗೊಳ್ಳಿ, ಪೂರಿಗಿನ್ನ ಸ್ವಲ್ಪ ದಪ್ಪನಾಗಿರಲಿ ಹಿಟ್ಟು. ಸೊ ತಗೊಂಡು ಅಲ್ಲಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅದು ಉಬ್ಬಿರೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಹಿಟ್ಟುಗಳನ್ನ ಉಂಡೆ ಮಾಡಿ ಇಟ್ಕೊಳ್ತೀನಿ ಫಸ್ಟು.
ಸೊ ಪೂರಿಗಿನ ಸ್ವಲ್ಪ ದಪ್ಪ, ಪೂರಿ ಮಾಡೋದ್ರ ಸ್ವಲ್ಪ ದಪ್ಪ ಬೇಕಾಗತ್ತೆ. ಬನ್ಸ್ ಲಟ್ಸ್ಕೊಳ್ತೀನಿ ಈಗ ನಾನು. ಹಿಟ್ಟು ಹಾಕೊಳ್ತಿಲ್ಲ ನಾನು, ಒಂದೆರಡು ಡ್ರಾಪ್ ಎಣ್ಣೆ ಹಾಕೊಳ್ತೀನಿ ಇಲ್ಲೇ. ಹಿಟ್ಟು ಹಾಕೊಂಡ್ರೆ ಪುನಃ ಅದು ಎಣ್ಣೆಗೆಲ್ಲ ಇದಾಗತ್ತಲ್ಲ, ಅದಕ್ಕೆ ನಾನಿಲ್ಲ ಸ್ವಲ್ಪ ಎಣ್ಣೆನೆ ಹಾಕೊಂಡಿರ್ತಾರ. ಸೊ ಲಟ್ಸ್ಕೊಳ್ತೀನಿ. ರೀತಿ ಪೂರಿ ಅಷ್ಟಾಗ್ಲನ್ನ ನಡ್ಸ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪನಾಗಿರ್ಲಿ ಅಷ್ಟೆ. ಇಲ್ಲಿ ಸುಮಾರು ಒಂದು 4 ಲಟ್ಸ್ಕೊಂಡಿದ್ದೀನಿ. ಈಗ ನಾನು ಇದನ್ನೆಲ್ಲ ತೇಲಿಸ್ಕೊಳ್ತೀನಿ. ಎಣ್ಣೆ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗಿದೆಯಾ ಅಂತ ಒಂದು ಸಣ್ಣ ಬಾಲ್ ಹಾಕಿ ನೋಡ್ಕೊಳ್ಳಿ. ತುಂಬ ಫಸ್ಟ್ ಬಿಸಿ ಮಾಡ್ಕೊಳ್ಳೋದು ಬೇಡ. ಆಗಿದೆ ಇದು ನೋಡಿ, ಈ ರೀತಿ ಮೇಲ್ ಬಂದಿದೆ ಅಂದರೆ ಕರೆಕ್ಟ್ ಟೆಂಪರೇಚರ್ ಇದೆ ಅಂತ ಇದೆ. ಈಗ ಲಟ್ಸ್ಕೊಂಡಿರೋ ಅಂಥ ಬನ್ಸ್ಗಳನ್ನ ಹಾಕೊಳ್ತೀನಿ. ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಡಿ ಅದ್ರ ಮೇಲಿಂದ, ಅದು ನೀಟಾಗಿ ಉಪ್ಕೊಳ್ಳುತ್ತಾಗ. ಒಂದು ಫ್ಲೇಮಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಇಟ್ಕೊಳ್ಳೋದು ಬೇಡ. ಇದೇ ರೀತಿ ಎಲ್ಲ ಪೂರಿ ಮಾಡಿ ಸರ್ವ್ ಮಾಡ್ಕೊಳ್ತೀನಿ. ಬಿಸಿ ಬಿಸಿಯಾದಂತ ಮಂಗಳೂರು ಬನ್ಸ್ ಅಥವಾ ಬನಾನಾ ಬನ್ಸ್ ರೆಡಿ ಆಗಿದೆ. ಸ್ವಲ್ಪ ಲೈಟ್ ಆಗಿ ಸ್ವೀಟ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಇದನ್ನ ಮಾಡಿ ಸ್ಟೋರ್ ಮಾಡಿ ಸಹ ಇಡ್ಬೋದು ನೀವು. ಆಲ್ಮೋಸ್ಟ್ ಒಂದು 2-3 ದಿನ 4-5 ದಿನ ಆದ್ರೂ ಇರುತ್ತೆ, ಏನು ಹಾಳಾಗೋದಿಲ್ಲ. ನಾನು ಆಕ್ಚುಲಿ ಇದ್ರಲ್ಲಿ ಗೋಧಿ ಹಿಟ್ಟು ಉಪಯೋಗಿಸಿದ್ದೀನಿ. ಹೆಲ್ತ್ ವೈಸ್ ಸಹ ಒಳ್ಳೇದು. ನಾರ್ಮಲಿ ಮೈದಾ ಹಿಟ್ಟಲ್ಲೇ ಮಾಡೋದು, ಬಟ್ ಈಗ ಮೈದಾ ಹಿಟ್ಟು ಬೇಡ ಅಂತ ಗೋಧಿ ಹಿಟ್ಟು ಉಪಯೋಗಿಸಿ ಮಾಡಿದ್ದೀನಿ. ರುಚಿಯಾಗಿರುತ್ತೆ. ಯಾವ್ದ್ರ ಜೊತೆ ಬೇಕಾದರೂ ಆಲು ಸಾಗು ಅಥವಾ ಚಟ್ನಿ, ಕಾಯಿ ಚಟ್ನಿ, ನಾನು ಇವತ್ತು ಮಶ್ರೂಮ್ ಗ್ರೇವಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಯಾವ್ದ್ರ ಜೊತೆ ಸಾಂಬಾರ್ ಜೊತೆ ಸಹ ನಾವು ತಿನ್ಬೋದು. ಸಾಗು ಎಲ್ಲಾದ್ರ ಜೊತೆ ಒಳ್ಳೆ ಕಾಂಬಿನೇಷನ್, ಏನು ಇಲ್ವಾ ಹಾಗೆ ಬರೀ ಬನ್ಸೆ ತಿನ್ಕೊಳ್ಬೋದು. ಅದು ಸಹ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮ್ಗೆಲ್ಲ. ಅದಕ್ಕೂ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು ಈ ರೆಸಿಪಿ. ಹಾಗೆ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.